ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಾಂಗಲ್ಯದ ಬ್ರಹ್ಮಾಸ್ತ್ರವೊಂದನ್ನ ಕಾಂಗ್ರೆಸ್ ಬಹಳ ಸೆಂಟಿಮೆಂಟಲ್ ಆಗಿ, ಬಹಳ 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 ಎಮೋಷನಲ್ ಆಗಿ ತಗೊಳ್ತಾ ಇದೆ. ಲೆಟ್ಸ್ ಬಿಗಿನ್. ಅದರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ಗಮನಿಸಿಬಿಡೋಣ ನಾವು ಇವಾಗ. ಅದನ್ನ ಮಹಾಭಾರತ ಕದನದ ಹೊತ್ತಿನಲ್ಲಿ ಮಾಂಗಲ್ಯದ ಕಿಚ್ಚು ಕೂಡ ಹತ್ಕೊಂಡಿದೆ. ಮೋದಿ ಮಂಗಳಸೂತ್ರ ಮಾತು, ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಪಿಎಂ ಮೋದಿ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಮಹಾಭಾರತದ ಕದನದ ಹೊತ್ತಿನಲ್ಲಿ ಮಾಂಗಲ್ಯದ ಕಿಚ್ಚು ಗಮನಿಸೋಣ ಅದನ್ನು ಇವಾಗ. ಜಿನ್ಕು ಮನಮೋಹನ್ ಸಿಂಗ್ ಜಿಗೆ ಸರ್ಕಾರ ಸಂಪತ್ತಿ ಪರ ಪಹಲ ಅಧಿಕಾರ ಮುಸಲ್ಮಾನೋ ಕಾ ಹೈ. ಭಾಯಿ ಬಹನೋ, ಯೇ ಅರ್ಬನ್ ನಕ್ಸಲ್ ಕಿ ಸೋಚ್ ಮೇರಿ ಮಾತಾ ಬಹನೋ, ಯೇ ಆಪ್ಕಾ ಮಂಗಲ್ ಸೂತ್ರ ಭಿ ಬಚನೆ ನಹಿ ದೇಂಗೆ, ಯಹಾಂ ತಕ್ ಜಾಯೆಂಗೆ ಮೈ ಕಹನೆ ಆಯಾ. ಅವರು ಪ್ರಧಾನಮಂತ್ರಿಯಾಗಿ ಇಷ್ಟು ಕೆಳಮಟ್ಟಕ್ಕೆ ಮಾತಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ. ಯಾಕಂದ್ರೆ ಯಾರಾದರೂ ಹಿಂದೂಗಳ ಮಂಗಳಸೂತ್ರನ ತೆಗೆದು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳೋದಿದೆಯಲ್ಲ, ಅವರು ಅವರ ಸ್ಥಾನಕ್ಕೆ ಅಗೌರವ ತರ್ತಕ್ಕಂಥ ಮಾತುಗಳು. ಈ ದೇಶ ಈ ಚುನಾವಣೆ ಯಾವತ್ತೂ ಕೂಡ ಈ ಮಟ್ಟಕ್ಕೆ ಒಬ್ಬರನ್ನೊಬ್ಬರು ಪರಸ್ಪರ ದ್ವೇಷ ಮಾಡೋದು, ಹೇಟ್ ಮಾಡೋದು ಇಂಥದ್ದು ನಾವು ನೋಡಿರಲಿಲ್ಲ. ಪ್ರಧಾನಮಂತ್ರಿಯವರಂಥ ಲೆವೆಲ್ನಲ್ಲಿ ಧರ್ಮದ ಆಧಾರದ ಮೇಲೆ ಮಾತಾಡ್ತಕ್ಕಂಥದ್ದನ್ನ ನಾವು ನೋಡೇ ಇರಲಿಲ್ಲ. ಪ್ರಧಾನಿಗಳು ಏನ್ ಮಾತಾಡಿದಾರಲ್ಲ, ನಿಜವಾಗ್ಲೂ ಬಿಜೆಪಿ ಪಕ್ಷ ಅಧಿಕಾರಿಗಳು ಬಂದ್ರೆ ಬರೀ ಹಿಂದೂಗಳು ಮಂಗಲಸೂತ್ರ ಅಲ್ಲ, ಎಲ್ಲಾ ಧರ್ಮದವರು ತಾಯಂದ್ರು ಕೂಡ ತಮ್ಮ ಗಂಡಂದ್ರನ್ನ ತಮ್ಮ ಮಕ್ಕಳನ್ನ ಕಳ್ಕೊಳ್ತಾರೆ. ಯಾಕೆಂತಂದ್ರೆ ಇವರು ದೇಶದಲ್ಲಿ ಬರೀ ಕೋಮು ಗಲಭೆ, ದೊಂಬಿ, ಗಲಾಟೆ ಇದನ್ನ ಇದು ಮಾಡಿ ಅವ್ರ ಮಕ್ಕಳು ಸಾಯೋ ಹಂಗ್ ಮಾಡ್ತಾರೆ, ಒಬ್ರನ್ನೊಬ್ರು ಬಡದಾಡ್ಕೊಂಡು. ಮತ್ತೆ ಶಿಕ್ಷಣ, ಉದ್ಯೋಗ ಇದನ್ನ ಯಾವುದು ಕೊಡದೆ ನಮ್ಮ ಮಕ್ಕಳನ್ನ ಈ ರೀತಿ ಕೋಮು ಗಲಭೆ ಗಲಾಟೆಗಳಲ್ಲಿ ತೊಡಗಿಸಿ ಅವರು ನಿರುದ್ಯೋಗಿಗಳಾಗಿ ಅಶಿಕ್ಷಿತರಾಗಿರೋ ಹಂಗೆ ಮಾಡ್ತಾರೆ, ಸಮಾಜನ ಅಧಪತಿ. ಸೊ ಈ ಮಾಂಗಲ್ಯದ ಕಿಚ್ಚು ಇದೆಯಲ್ಲ, ಈ ಮಾಂಗಲ್ಯದ ಕಿಚ್ಚು ಕೂಡ ಬೇರೆ 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 ರೀತಿಯ ನರೇಟಿವ್ಸ್ಗಳನ್ನು ಖಂಡಿತ ಸೃಷ್ಟಿ ಮಾಡುತ್ತೆ. ಇಟ್ ವಿಲ್ ಬಿ ಎನ್ ಎಮೋಷನಲ್ ಕಾರ್ಡ್ ಸಹಜವಾಗಿ. ನಾಳೆ ಪ್ರಿಯಾಂಕಾ ಗಾಂಧಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದ ನಂತರದಲ್ಲಿ ಈ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಬೊಮ್ಮನಹಳ್ಳಿಯಲ್ಲಿ ಅವರದ್ದು ರೋಡ್ ಶೋ ಇದೆ. ಈ ವಿಷಯಗಳು ಜೊತೆಗೆ ಮಹಾಲಕ್ಷ್ಮಿ ಯೋಜನೆ 1 ಲಕ್ಷ ರೂಪಾಯಿ ಕೊಡೋದಿದೆಯಲ್ಲ ಬಡ ಮಹಿಳೆಯರಿಗೆ, ಅದನ್ನು ತೆಗೆದುಕೊಂಡು ಸ್ಪಷ್ಟವಾಗಿ ಸುಸ್ಪಷ್ಟವಾಗಿ ಅವರು ಇದಕ್ಕೆ ಕೌಂಟರ್ ಕೊಡುವ ಸಾಧ್ಯತೆ ಇದೆ. ಹೌ ಪೀಪಲ್ ಆಫ್ ಕರ್ನಾಟಕ ವಿಲ್ ಟೇಕ್ ದಿಸ್, ಈ ಸ್ಟೇಟ್ಮೆಂಟ್ಗಳನ್ನು, ಅದು ಇಂಪಾರ್ಟೆಂಟ್ ಪ್ರಶ್ನೆಯಾಗಿ ನಿಂತ್ಕೊಂಡಿದೆ. ನೆಕ್ಸ್ಟ್, ಇವೆಲ್ಲದರ ನಡುವೆ ನಮಗೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇರೋದು ಚೊಂಬು ಮತ್ತು ಚಿಪ್ಪಿನ ಕತೆ. ಈ ಚೊಂಬು ಮತ್ತು ಚಿಪ್ಪಿನ ಕಥೆಯ ಬಗ್ಗೆ ಗಮನಿಸಿಬಿಡೋಣ ನಾವು ಇವಾಗ. ಚೊಂಬು ಆಯಿತು, ಚಿಪ್ಪಾಯಿತು, ಮುಂದೇನು? ಲೋಕಸಮರವನ್ನು ಗೆಲ್ಲೋದಕ್ಕೆ ಕಮಲ ಕೈ ಮತ್ತು ಜಾಹೀರಾತು ದಂಗಲ್ಗಳಿಗೆ ಮುಂದಾಗ್ತಾ ಇದೆ. ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಚೊಂಬು ಜಾಹೀರಾತನ್ನು ಕೊಟ್ಟು, ಕಾಂಗ್ರೆಸ್ನ ಚೊಂಬುಗೆ ಬಿಜೆಪಿ ಕೌಂಟರ್ ಕೊಡ್ತು. ಬಿಜೆಪಿಯಿಂದ ಕಾಂಗ್ರೆಸ್ ಡೇಂಜರ್, ಚಿಪ್ಪು ಜಾಹೀರಾತು. ಜಾಹೀರಾತು ಬಗ್ಗೆ ಕೈ ಕಮಲ ನಾಯಕರು ಏನ್ ಸ್ಟೇಟ್ಮೆಂಟ್ ಕೊಟ್ರು ಗಮನಿಸಿಬಿಡಿ ಅದನ್ನು ಕೂಡ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾವು ಕೊಟ್ಟ ಮೇಲೆ ಅವ್ರು ಯೋಚನೆ ಮಾಡೋದು ಬೇರೆ. ನಮಗೆ ಕರ್ನಾಟಕಕ್ಕೆ ಖಾಲಿ ಪಾತ್ರೆ ಕೊಟ್ಟರು, ಖಾಲಿ ಚಂದ್ರು ಅಂತ ಹೇಳಿದೀವಿ ನಾವು. ಈಗ ಮಾಡಿದ ಮೇಲೆ ಅವರು ಮಾಡ್ತಾ ಇದ್ರು, ನೋ ಟ್ರೂತ್ ಇಂದ ಅಲ್ವಾ, ಎಲ್ಲಿದೆ ಸತ್ಯ ಎಲ್ಲಿದೆ? ಹಾಗಾದ್ರೆ ನಾವು ಹೆಣ್ಮಗಳಿಗೆ 1,000 ರೂಪಾಯಿ ಕೊಟ್ಟಿದ್ವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಬಂದ ಮೇಲೆ ಹಿಂದೂಗಳ ರಕ್ತಕ್ಕೆ ಬೆಲೆ ಇಲ್ಲದಾಗಿದೆ. ಏನು ಚೊಂಬನ್ನ ಕೊಟ್ಟಿದ್ದಾರೆ ಅವರ ಅಡ್ವರ್ಟೈಸ್ಮೆಂಟ್, ಅದರಲ್ಲಿ ಪೂರ್ತಿ ರಕ್ತ ತುಂಬಿದೆ.
ಹಿಂದೂಗಳ ರಕ್ತವನ್ನು ತುಂಬಿ ಚೆಲ್ಲುತ್ತಾ ಇರೋದು ಅವರ ಚೊಂಬಿನ ಪ್ರತೀಕ ಅಂತ ಹೇಳಿದೆ. ಕಾಂಗ್ರೆಸ್ ಬಂತು, ಬಿಜೆಪಿ ಚೊಂಬು ಸರ್ಕಾರ ಇಸ್ ನೌ ಫಾರ್ ಎವ್ರಿಬಡಿ ಟು ಸೀ ಅಂಡ್ ಜಡ್ಜ್. ಕನ್ನಡಿಗಾಸ್ ಡಿಮಾಂಡ್ ದೇರ್ ರೈಟ್. ವಿ ಗಿವ್ 100 rupees ಟು ಗವರ್ಮೆಂಟ್ ಆಫ್ ಇಂಡಿಯಾ ಇನ್ ಟ್ಯಾಕ್ಸಿಸ್ ಅಂಡ್ ಕನ್ನಡಿಗಾಸ್ ಗೆಟ್ ರುಪೀಸ್ 13 ಬ್ಯಾಕ್ ಓನ್ಲಿ. ಮಾನ ಮರ್ಯಾದೆ ಏನಾರ ಕಾಂಗ್ರೆಸ್ ಪಕ್ಷದವ್ರಿಗೆ ಸರ್ಕಾರದವ್ರಿಗಿದ್ರೆ ಅವರೇನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಹೇಳಬೇಕು, ರಾಜ್ಯದ ಜನತೆ ಮುಂದೆ ದೇಶದ ಜನತೆ ಮುಂದೆ ಹೇಳಬೇಕು. ಇವತ್ತೇನು ಇವ್ರು ಚೊಂಬು ಹಿಡ್ಕೊಂಡು ನಾನು ಹೊರಟಿದ್ದಾರೆ, ಜನ ಇವತ್ತು ಚೊಂಬು ಕೊಟ್ಟಿದ್ದಾರೆ. ಏನು ಇಡೀ ದೇಶದಲ್ಲಿ 400 ಸಂಸದರು ಗೆದ್ದಿದ್ರು ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು 40 ಇಳಿದಿದ್ದಾರೆ ಅಂತ ಹೇಳಿದ್ರೆ ಜನ ಇವ್ರಿಗೆ ಮಂಗಳಾರತಿ ಹತ್ತಿದ್ರಿಂದಲೇ ಇವತ್ತು ಈ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರತಕ್ಕಂಥದ್ದು. ಚೆಂಬೆ ಕೊಟ್ಟಿರೋದು ಕರ್ನಾಟಕಕ್ಕೆ ಕೊಟ್ಟಿರೋ ಚೆಂಬು, ಆ ಚೆಂಬಲ್ಲಿ ಕೆಳಗಡೆ ಪ್ರಶ್ನೆ ಕೇಳಿದ್ದೀವಿ, ಆ ಪ್ರಶ್ನೆ ಅವ್ರು ಉತ್ತರ ಕೊಟ್ಟಿದ್ದ. ಆ ಚೊಂಬಿನ ಸಿಂಬಲ್ ಏನು ಗೊತ್ತಾ, ನೆನ್ನೆ ಹಾಕೊಂಡವರಲ್ಲ, ಈ ಸರ್ಕಾರ ಬಂದ 11 ನಾಡಿನ ಜನತೆ ತೆರಿಗೆ ರೂಪದಲ್ಲಿ ರಾಜ್ಯಕ್ಕೆ ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಇದೆಯಲ್ಲ ರಾಜ್ಯ ಸರ್ಕಾರದಲ್ಲಿ, ಆ ತೆರಿಗೆ ಹಣ ಎಲ್ಲ ಸಂಪೂರ್ಣ ನುಂಗಿದ್ದೇವೆ, ಖಾಲಿ ಚೊಂಬು ಇಟ್ಕೊಂಡಿದ್ದೇವೆ, ಖಾಲಿ ಚೊಂಬನ ಮತ್ತಿನ್ನೊಂದು ಬಾರಿ ತುಂಬಿಸಿ ಅಂತ ಹೇಳಿ ಇವತ್ತು ಆ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದ್ದೇವೆ ಅಂತಕ್ಕಂಥ ಸಿಂಬಲ್ ನ ತೋರಿಸ್ಕೊಂಡಿದ್ದಾರೆ. ಆ ಚೊಂಬಿನ ಸಿಂಬಲ್ ಏನು ಗೊತ್ತಾ, ನೆನ್ನೆ ಹಾಕೊಂಡವರಲ್ಲ, ಈ ಸರ್ಕಾರ ಬಂದ 11 ನಾಡಿನ ಜನತೆ ತೆರಿಗೆ ರೂಪದಲ್ಲಿ ರಾಜ್ಯಕ್ಕೆ 2014 ಬರೀ ಚೆಂಬನ್ನ ಕೊಡ್ತಾರೆ, ಅದನ್ನ ಇವತ್ತು 10 ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ. ಚೊಂಬು ಚಿಪ್ಪು ಚಿಪ್ಪು ಚೊಂಬು ಚೊಂಬು ಚಿಪ್ಪು ಚಿಪ್ಪು ಚೊಂಬು, ಯಾರ ಕೈಗೆ ಏನು ಅಂತ ಗೊತ್ತಿಲ್ಲ. ಎಲೆಕ್ಷನ್ನೇ ಉತ್ತರ ಕೊಡಬೇಕು, ಫಲಿತಾಂಶವೇ ಉತ್ತರ ಕೊಡಬೇಕು. ಫಲಿತಾಂಶ ಉತ್ತರ ಕೊಟ್ಟ ನಂತರದಲ್ಲೇ ಗೊತ್ತಾಗುತ್ತೆ ಯಾರ ಕೈಗೆ ಏನು ಸಿಕ್ತು. ಬಟ್ ಯಾವ ರಾಜಕೀಯ ಪಾರ್ಟಿಗಳು ಜನರ ಕೈಗೆ ಇವೆರಡನ್ನು ಕೊಡದೇ ಇರಲಿ ಅನ್ನೋದೇ ನನ್ನ ಆಶಯ ಅಷ್ಟೆ. ಇವರು ಒಂದಿಷ್ಟು ಹೋರಾಟ ಮಾಡ್ತಾ ಇದ್ದಾರೆ, ಅವರು ಒಂದಿಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಧರ್ಮದ ವಿಷಯ ಇದೆ, ಮಂಗಲದ ವಿಷಯ ಇದೆ. ಫಸ್ಟ್ ಫೇಸ್ ಎಲೆಕ್ಷನ್ಗೆ ಇನ್ನು 4 ಇವತ್ತು ಕಳೆದುಬಿಟ್ರೆ ಇನ್ನು 3 ಬಾಕಿ ಉಳ್ಕೊಂಡಿದೆ, ಇವತ್ತೂ ಕಳೆದುಬಿಟ್ರೆ ಇನ್ನು 2 ಬಾಕಿ ಉಳ್ಕೊಂಡಿದೆ. ಐ ವಿಲ್ ಸೇ ಬಿಕಾಸ್ 25th ತನಕ ಮಾತ್ರ ನಾನು ಡೆಡ್ಲೈನ್ ಅಂತ ತಗೊಳ್ತೇನೆ. 26th ಈಸ್ ದಿ ಡಿ ಡೇ, ಸ್ಪಷ್ಟ ಇದೆ. ಇವೆಲ್ಲದರ ನಡುವೆ ನಮಗೆ ನಿಮಗೆ ಕಾಡುವ ಏಕೈಕ ಪ್ರಶ್ನೆ ಏನು ಅಂತಂದರೆ, ಈ ಕಳೆದ 1 ಪ್ರಹಸನಗಳು, ಕಳೆದ 1 ಬೇರೆ ಬೇರೆ ರೀತಿಯ ಚರ್ಚೆಗಳು, ಮತ್ತು ಕಳೆದ 1 ನಡೆದಂಥ ಆ ಕೂಸಿನ ದುರಂತ, ಮುಖ್ಯವಾಗಿ ದುರಂತ, ಯಾವ ರಾಜಕೀಯ ದಾಳಗಳನ್ನು ಯಾರಿಗೆ ಉರುಳಿಸೋದಕ್ಕೆ ಅವಕಾಶ ಮಾಡಿಕೊಟ್ಬಿಡ್ತು ಅಂತ. ಯಾಕಂದರೆ ದುರಂತದಲ್ಲಿ ರಾಜಕೀಯ ದಾಳಗಳನ್ನು ಉರುಳಿಸಲೇಬಾರ್ದಲ್ವ. ಅದಿರಲಿ ಬಿಡಿ, ಅದು ಅವ್ರವ್ರು ಉರುಳಿಸ್ಕೊಳ್ತಾರೆ ಬಿಡಿ, ಅದು ಉರುಳೋಗ್ತದೋ ಬೀಳ್ತದೋ ಕೈಗೆ ಸಿಗ್ತದೋ ಗೊತ್ತಿಲ್ಲ. ಆದರೆ ಜನ ಆ ಯಾವುದನ್ನು ಗಮನಿಸಿ, ಅವರೆಲ್ಲ ಮೀಡಿಯಾನ ಗಮನಿಸ್ತಾನೆ ಇರ್ತಾರೆ, ಪೇಪರ್ ಓದ್ತಾ ಇರ್ತಾರೆ, ವಾಟ್ಸಪ್ ನೋಡ್ತಾ ಇರ್ತಾರೆ, ಫೇಸ್ಬುಕ್ ನೋಡ್ತಾ ಇರ್ತಾರೆ, ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತಾರೆ. ಕಳೆದ 1 ಮತ್ತು ಟಿವಿಗಳನ್ನು ನೋಡ್ತಾ ಇರ್ತಾರೆ, 10 ಗಮನಿಸ್ತಿರ್ತಾರೆ. ಸೊ ಈ ಎಲ್ಲ ಬೆಳವಣಿಗೆಗಳು ಎಲ್ಲಿಗೆ ಹೋಗಿ ಜನರನ್ನು ಯಾರ ಕಡೆಗೆ ಒಲವು ಮತ್ತು ನಿಲುವನ್ನು ವ್ಯಕ್ತಪಡಿಸುವ ಹಾಗೆ ಮಾಡುತ್ತೆ? ಉತ್ತರಕ್ಕಾಗಿ ಫಲಿತಾಂಶಕ್ಕಾಗಿ ಕಾಯೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.